ನಮಸ್ಕಾರ. ಮುಖ್ಯಾಂಶಗಳು. ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿ, ಮೇಲ್ತೆರಿಗೆ ವಿಧಿಸುವ ಬಗ್ಗೆ ಪರಿಶೀಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ಮಾರ್ಟ್ ಸಿಟಿ ಯೋಜನೆಯ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಮುಖ್ಯ, ಪ್ರಹ್ಲಾದ್ ಜೋಶಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರಕ್ಕೆ ಆಕ್ಷೇಪವಿಲ್ಲ, ಚುನಾವಣಾ ಆಯೋಗ. ಮತ್ತು ಸರ್ಕಾರದಿಂದ ತೆರಿಗೆ, ಕಾರ್ಮಿಕ ವಲಯ ಸೇರಿ ವಿವಿಧ ರಂಗಗಳಲ್ಲಿ ಹಲವು ಸುಧಾರಣೆ, ಅರುಣ್ ಜೇಟ್ಲಿ. ವಾರ್ತೆಗಳ ವಿವರ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಸಮುಚ್ಚಯದಲ್ಲಿ ಒಲಿಂಪಿಕ್ ಭವನ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ನಂತರ ಅವರು ಕ್ರೀಡಾ ಕ್ಷೇತ್ರದ ಅಭ್ಯುದಯಕ್ಕೆ ಅಗತ್ಯವಾಗಿರುವ ಸಂಪನ್ಮೂಲ ಕ್ರೋಢೀಕರಿಸಲು ತೆರಿಗೆ ವಿಧಿಸುವ ಬಗ್ಗೆ ಸರ್ಕಾರ ಗಂಭೀರ ಪರಿಶೀಲನೆ ನಡೆಸಲಿದೆ. ಕ್ರೀಡಾಪಟುಗಳ ಪ್ರೋತ್ಸಾಹಧನ ಹೆಚ್ಚಿಸಲಾಗಿದ್ದು ಕ್ರೀಡೆಯ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಪದಕ ಗಳಿಸುವಂತಾಗಬೇಕು. ಅದಕ್ಕಾಗಿ ಸೂಕ್ತ ತರಬೇತಿ ಸಿದ್ಧತೆ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದರಾಜು, ಒಲಿಂಪಿಕ್ ಭವನ ಒಂದು ವರ್ಷದಲ್ಲಿ ನಿರ್ಮಾಣಗೊಳ್ಳಲಿದ್ದು ಕಳೆದ ಹಲವಾರು ವರ್ಷಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಎಂದರು. 365 ದಿವಸದಲ್ಲಿ ನೆರವೇರಿಸಬೇಕು, ಕಟ್ಟಿ ಇದೇ ಮುಖ್ಯಮಂತ್ರಿಗಳ ಕೈನಲ್ಲಿ ಉದ್ಘಾಟನೆ ಮಾಡಿಸಬೇಕು ಅಂತೇಳಿ ನನ್ನ ಒಂದು ಯೋಜನೆ ಇದೆ. ಇದು ಬೆಂಗಳೂರು ಮೆಟ್ರೋ ರೈಲು ನಿಗಮ ಮತ್ತು ಫ್ರಾನ್ಸ್ ಅಭಿವೃದ್ಧಿ ಸಂಸ್ಥೆ ಎಎಫ್ಡಿ ಬೆಂಗಳೂರಿನಲ್ಲಿ ನಿನ್ನೆ ಒಡಂಬಡಿಕೆಗೆ ಸಹಿ ಹಾಕಿದವು. ಫ್ರಾನ್ಸ್ ದೇಶದ ಕಾನ್ಸುಲ್ ಜನರಲ್ ಫ್ರಾಂಕೋಯಿಸ್ ಗಾಚಿಯರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಸಿದ್ದರಾಮಯ್ಯ ಫ್ರಾನ್ಸ್ ದೇಶ ಮೆಟ್ರೋ ನಿಗಮಕ್ಕೆ ಮೊದಲ ಹಾಗೂ ಎರಡನೇ ಹಂತದ ಯೋಜನೆ ಕೈಗೆತ್ತಿಕೊಳ್ಳಲು ಸಾಲ ನೀಡಿದೆ. ಅಲ್ಲದೆ ಬೆಂಗಳೂರು ನಗರದ ದಟ್ಟಣೆಯನ್ನು ಕಡಿಮೆ ಮಾಡಲು ಹಲವು ಸೂತ್ರಗಳನ್ನು ನೀಡಿದೆ. ಎರಡನೇ ಹಂತದ ಮೆಟ್ರೋ ಯೋಜನೆ ಪೂರ್ಣಗೊಂಡಾಗ ಸುಮಾರು 20 ಲಕ್ಷ ಮಂದಿ ಈ ಸೌಲಭ್ಯ ಬಳಸಿಕೊಳ್ಳಲಿದ್ದಾರೆ ಎಂದರು. Metro rail is the answer for safe, effective and affordable public transport system. By the time the phase 2 of the metro project is completed, nearly 2 million people will be using the metro system for work and leisure. ಫ್ರಾಂಕೋಯಿಸ್ ಗೋಚಿಯರ್ ಮೆಟ್ರೋ ಎರಡನೇ ಹಂತದ ಯೋಜನೆಗೆ ಫ್ರಾನ್ಸ್ 1,500 ಕೋಟಿ ರೂಪಾಯಿ ಸಾಲ ರೂಪದಲ್ಲಿ ನೀಡುತ್ತಿದೆ ಎಂದರು. Only 3 weeks after I arrived here in Bangalore to sign the largest loan made by IFD to India. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಹುಬ್ಬಳ್ಳಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಾಗಾರಕ್ಕೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿ ಮಹಾನಗರ ಪಾಲಿಕೆಯ ನೂತನ ಜಾಲತಾಣ ಅನಾವರಣಗೊಳಿಸಿದರು. ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಡುವೆ ಮೆಟ್ರೋ ರೈಲು ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಎನ್ಟಿ ಕಂಪನಿ ಜೊತೆ ಯೋಜನೆ ಸಿದ್ಧಪಡಿಸುತ್ತಿದ್ದು ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿದರೆ ಆ ಭಾಗದ ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಧ್ಯದಲ್ಲಿ ಒಂದು ಮೆಟ್ರೋ ರೈಲ್ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಸ್ಮಾರ್ಟ್ ಸಿಟಿ ಯೋಜನೆಯ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಮುಖ್ಯ, ಯೋಜನೆ ಅನುಷ್ಠಾನದ ಬಗ್ಗೆ ಪ್ರಧಾನಿ ಕಾರ್ಯಾಲಯ ನೇರ ನಿಗಾ ಇಡಲಿದೆ ಎಂದರು. ಶಾಸಕ ಅರವಿಂದ್ ಬೆಲ್ಲದ ನಗರ ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸುವುದು ಅಗತ್ಯ ಎಂದರು. ಯಾವುದು ಜಾಗದಲ್ಲಿ ರೆಸಿಡೆನ್ಷಿಯಲ್ ಇರಬೇಕು, ಯಾವ ಜಾಗದಲ್ಲಿ ಕಮರ್ಷಿಯಲ್ ಇರಬೇಕು, ಯಾವ ಜಾಗದಲ್ಲಿ ರಸ್ತೆ ಇರಬೇಕು ಅನ್ನೋದಷ್ಟು ಪ್ಲಾನಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಾರೆ. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಅಧಿಕಾರಿ ವರ್ಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಯೋಜನೆ ಫಲಕಾರಿಯಾಗುವುದು ಸಾಧ್ಯ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಪ್ರಸಾರಕ್ಕೆ ತನ್ನ ಆಕ್ಷೇಪವಿಲ್ಲ ಎಂದು ಚುನಾವಣಾ ಆಯೋಗ ಹೇಳಿದೆ.
ಬಿಹಾರ ಚುನಾವಣೆ ಪೂರ್ಣಗೊಳ್ಳುವವರೆಗೆ ಈ ಕಾರ್ಯಕ್ರಮದ ಪ್ರಸಾರಕ್ಕೆ ತಡೆ ನೀಡಬೇಕೆಂದು ಮಹಾಮೈತ್ರಿಕೂಟ ಮಾಡಿದ ಮನವಿಯನ್ನು ಆಯೋಗ ತಿರಸ್ಕರಿಸಿದೆ. ಆದರೆ ಕಾರ್ಯಕ್ರಮ ಬಿಹಾರ ಚುನಾವಣೆಯ ಮೇಲೆ ಪ್ರಭಾವ ಬೀರುವ ಯಾವುದೇ ಅಂಶ ಹೊಂದಿರಬಾರದು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು ಅದು ದೂರದರ್ಶನದ ವಿವಿಧ ವಾಹಿನಿಗಳಲ್ಲೂ ಮೂಡಿಬರಲಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ನಿನ್ನೆ ಸಮಗ್ರ ವಿದ್ಯುತ್ ಅಭಿವೃದ್ಧಿ ಯೋಜನೆ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಬಳಿ ಸ್ಥಾಪಿಸಿರುವ ಅಪಘಾತ ಚಿಕಿತ್ಸಾ ಕೇಂದ್ರಕ್ಕೆ ಚಾಲನೆ ನೀಡಿ ವರ್ತುಲ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ವಿಶ್ವಕ್ಕೆ ಜ್ಞಾನ ಸಂಸ್ಕೃತಿ ಪಸರಿಸಿದ ಜ್ಞಾನನಗರಿ ವಾರಣಾಸಿ ಇಂದು ನೂತನ ಯೋಜನೆಯ ಮೂಲಕ ಬೆಳಕಿನ ನಗರಿಯಾಗಿ ರೂಪುಗೊಳ್ಳಲಿದೆ. ದೇಶ ವಿದ್ಯುತ್ ಕೊರತೆ ಎದುರಿಸುತ್ತಿದ್ದು ಇದನ್ನು ಸರಿಪಡಿಸಿ 2022ರ ವೇಳೆಗೆ ಮನೆ ಮನೆಗೆ ನಿರಂತರ ವಿದ್ಯುತ್ ಪೂರೈಸಲು ತಮ್ಮ ಸರ್ಕಾರ ಸಂಕಲ್ಪಿಸಿದ್ದು ಇದರ ಭಾಗವಾಗಿ ವಾರಣಾಸಿಯಲ್ಲಿ ಸಮಗ್ರ ವಿದ್ಯುತ್ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು. एक महत्वपूर्ण काम उसके इंफ्रास्ट्रक्चर का, जिसमें आज 45,000 करोड़ रुपया और अकेले काशी के लिए 572 करोड़ रुपया लगा करके ये बदलाव का आज प्रारंभ हो रहा है. 60,000 करोड़ ಕೇಂದ್ರ ಕಲ್ಲಿದ್ದಲು ವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪಿಯೂಷ್ ಗೋಯಲ್ ನಗರ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಸುಧಾರಣೆ ನಿಟ್ಟಿನಲ್ಲಿ 60,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಎಂದರು. ಉಪರಾಷ್ಟಪತಿ ಹಮೀದ್ ಅನ್ಸಾರಿ 4 ದಿನಗಳ ಕಾಂಬೋಡಿಯಾ ಮತ್ತು ಲಾವೋಸ್ ಪ್ರವಾಸ ಪೂರೈಸಿ ನಿನ್ನೆ ರಾತ್ರಿ ದೆಹಲಿಗೆ ವಾಪಸ್ಸಾದರು. ಉಭಯ ದೇಶಗಳಲ್ಲಿ ಅವರು ಉನ್ನತ ನಾಯಕತ್ವದೊಂದಿಗೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಯ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಲಾವೋಸ್ಗೆ ಇದೇ ಮೊದಲ ಬಾರಿಗೆ ಭಾರತದ ಉಪರಾಷ್ಟಪತಿಯೊಬ್ಬರು ಭೇಟಿ ನೀಡಿದ್ದಾರೆ. ತೆರಿಗೆ, ಕಾರ್ಮಿಕ, ಭೂಮಿ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸರ್ಕಾರ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಿಂಗಾಪುರದಲ್ಲಿ ನಿನ್ನೆ ಹೇಳಿದ್ದಾರೆ. ಸಿಂಗಾಪುರ ಶೃಂಗಸಭೆಯಲ್ಲಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಮೂಲಸೌಕರ್ಯ ವಲಯದಲ್ಲಿ ನನೆಗುದಿಗೆ ಬಿದ್ದಿದ್ದ ಪ್ರಮುಖ ಯೋಜನೆಗಳ ಪುನರುಜ್ಜೀವನಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ದೇಶ 2 ಅಂಕಿ ಪ್ರಗತಿ ದರ ಸಾಧಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಪ್ರಕ್ರಿಯೆ ತ್ವರಿತಗೊಳಿಸುವುದು ತುರ್ತು ಅಗತ್ಯ ಎಂದರು. ಅರುಣ್ ಜೇಟ್ಲಿ ಸಿಂಗಾಪುರ ಪ್ರಧಾನಿ ಲೀನ್ ಸೀನ್ ಲೂಂಗ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಹತ್ವದ ಹಲವು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಜಾಗತಿಕ ಆರ್ಥಿಕ ವಿದ್ಯಮಾನ ಹಾಗೂ ಅದರ ಪರಿಣಾಮ ಕುರಿತು ಕೂಡ ಚರ್ಚಿಸಿದರು. ಗರ್ಭಿಣಿಯರು ಹಾಗೂ ತಾಯಂದಿರ ಆರೋಗ್ಯ ರಕ್ಷಣೆಗೆ ಸೂಕ್ತ ರೀತಿಯಲ್ಲಿ ನೆರವಾಗಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 104 ಸಂಖ್ಯೆಯ ವಾತ್ಸಲ್ಯವಾಣಿ ಎಂಬ ವಿನೂತನ ಯೋಜನೆಯನ್ನು ಜಾರಿಗೆ ತರಲು ತೀರ್ಮಾನಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಕೂಲಿ ಕಾರ್ಮಿಕರು ಸೇರಿದಂತೆ ಕಡುಬಡವರ ಕುಟುಂಬದ ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗಿನಿಂದ ಹೆರಿಗೆ ತನಕ ಅವರ ಆರೋಗ್ಯ ತಪಾಸಣೆ ಜತೆಗೆ ಸೂಕ್ತ ಚಿಕಿತ್ಸೆ ನೀಡಲು ದೇಶದಲ್ಲೇ ಪ್ರಥಮ ಬಾರಿಗೆ ಇಂತಹ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಡಿದ್ದು ವಾತ್ಸಲ್ಯವಾಣಿಗೆ ಚಾಲನೆ ನೀಡಲಿದ್ದಾರೆ. ಗರ್ಭಿಣಿಯರು ವಾತ್ಸಲ್ಯವಾಣಿಗೆ ಮಾಹಿತಿ ನೀಡಿ ಆರೋಗ್ಯ ಸುಧಾರಣೆಗೆ ಅಗತ್ಯವಿರುವ ಸಲಹೆ ಸೂಚನೆಗಳನ್ನು ಪಡೆಯಬಹುದಾಗಿದೆ. ಸಮೀಪದ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಮಾಹಿತಿ ನೀಡಿ ನೋಂದಣಿ ಮಾಡಿಸಿ ತಾಯಿ ಕಾರ್ಡು ಪಡೆಯಬೇಕು. ಹೆರಿಗೆ ನಂತರವೂ 9 ತಿಂಗಳವರೆಗೆ ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ನಿಗಾ ವಹಿಸಲಾಗುವುದು. ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಾತ್ಸಲ್ಯವಾಣಿ ಸೌಲಭ್ಯ ಇರಲಿದೆ. ಮುಂಬರುವ ದಿನಗಳಲ್ಲಿ ಇತರೆ ಆಸ್ಪತ್ರೆಗಳಿಗೂ ವಿಸ್ತರಿಸುವ ಚಿಂತನೆ ಇದೆ ಎಂದರು. ತೋಟಗಾರಿಕೆ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕರ್ನಾಟಕ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಿದೆ. ದೆಹಲಿಯಲ್ಲಿ ನಿನ್ನೆ ಅಗ್ರಿಕಲ್ಚರ್ ಟುಡೇ ಸಮೂಹ ಆಯೋಜಿಸಿದ್ದ ಕೃಷಿ ನಾಯಕತ್ವ ಸಮಾವೇಶದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜ್ಯದ ತೋಟಗಾರಿಕಾ ಸಚಿವ ಶಾಮನೂರು ಶಿವಶಂಕರಪ್ಪ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಎಎಂಇ ಪ್ರತಿಷ್ಠಾನ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಕೇಂದ್ರದ ಮಾಜಿ ಸಚಿವ ಎಂವಿ ರಾಜಶೇಖರನ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ಆರ್ ದ್ವಾರಕಿನಾಥ್ ಕುರಿತ ಪುಸ್ತಕವನ್ನು ಬಿಡುಗಡೆ ಮಾಡಿ ಡಾ ದ್ವಾರಕಿನಾಥ್ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ವಿಸ್ತರಣಾ ಚಟುವಟಿಕೆ ಸಂಶೋಧನೆ ಹಾಗೂ ಬೋಧನಾ ವ್ಯವಸ್ಥೆಯಲ್ಲಿ ಗುಣಾತ್ಮಕ ಬದಲಾವಣೆ ತರಲು ವಿಶಿಷ್ಟ ಕೊಡುಗೆ ನೀಡಿದ್ದರೆಂದು ಪ್ರಶಂಸಿಸಿದರು. In the agricultural extension service, in agricultural research, in agricultural teaching,
Now that is the unique character of Dakshinaji. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ತೊಡಗಿರುವವರಿಗೂ ಹಾಗೂ ಅವರಿಗೆ ಸಹಾಯ ಮಾಡುವವರಲ್ಲೂ ಶ್ರದ್ಧೆ ಇಲ್ಲದಂತಾಗಿದೆ ಎಂದು ವಿಷಾದಿಸಿದರು. ಡಾಕ್ಟರ್ ದ್ವಾರಕಿನಾಥ್, ಹಸಿರು ಕ್ರಾಂತಿ ಮೂಲಕ ಕೃಷಿ ವ್ಯಾಪಾರೀಕರಣಕ್ಕೆ ಒತ್ತು ನೀಡಲಾಗಿದೆಯೇ ವಿನಃ ಜೀವನಾಧಾರಕ್ಕೆ ಕೃಷಿಯಲ್ಲಿ ತೊಡಗಿರುವ ರೈತರ ಏಳಿಗೆಗೆ ಪೂರಕವಾದ ಕೆಲಸ ಮಾಡಿಲ್ಲ ಎಂದು ಅಭಿಪ್ರಾಯಪಟ್ಟರು. ಪ್ರಯೋಜನಕ್ಕೆ ಅಥವಾ ಅವರಿಗೆ ಬೇಕಾದಂತ ಕೆಲಸ ಮಾಡಲಿಲ್ಲ ಅಂತ ನನ್ನ ಅಭಿಪ್ರಾಯ. ಹಣ್ಣು ತರಕಾರಿ ಹಾಗೂ ಕೃಷಿಗೆ ಸಂಬಂಧಿಸಿದ ಪುಸ್ತಕಗಳ ಪ್ರದರ್ಶನ ಏರ್ಪಾಡಾಗಿತ್ತು. ಯುವಜನರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಬೆಂಗಳೂರಿನ ಸಮುದ್ರ ಪ್ರತಿಷ್ಠಾನ ಆರ್ಥಿಕವಾಗಿ ದುರ್ಬಲವಾಗಿರುವ ಯುವ ಸಮುದಾಯಕ್ಕೆ ಉದ್ಯೋಗ ತರಬೇತಿ ನೀಡುವ ಮೌಲ್ಯ ಕೌಶಲ್ಯ ಕಾರ್ಯಕ್ರಮ ಆರಂಭಿಸಿದೆ. ಶಿಕ್ಷಣ ತಜ್ಞ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ನಿನ್ನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಬಡತನ ಬದುಕಿನಲ್ಲಿ ಅತ್ಯಂತ ದೊಡ್ಡ ಅವಕಾಶವನ್ನು ಕಲ್ಪಿಸುತ್ತದೆ, ಇಂತಹ ಅವಕಾಶವನ್ನು ಯಶಸ್ಸಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳಬೇಕು ಎಂದರು. ಪ್ರತಿಷ್ಠಾನದ ಸಂಸ್ಥಾಪಕಿ ಭಾರತಿ ಸಿಂಗ್ ಉತ್ತಮ ಕೌಶಲ್ಯ ತರಬೇತಿ ನೀಡುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಸಮುದಾಯವನ್ನು ಅಭಿವೃದ್ಧಿಪಡಿಸಲು ಪ್ರತಿಷ್ಠಾನ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು. ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್, ಅದು ಕರಿಯರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಪರ್ಸನಾಲಿಟಿ ಇಶ್ಯೂಸ್ ಆಗಿರ್ಬೋದು, ಅಥವಾ ನೀವು ಯಾರಲ್ಲಿಯೂ ಹೇಳಿಕೊಳ್ಳದಾಗದೇ ಇರುವಂತಹ ಯಾವುದಾದ್ರೂ ವಿಷಯ ಇದ್ರೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ಬೆಂಗಳೂರಿನ ಚಾಮುಂಡಿನಗರದ ವೆಂಕಟಶಾಮಪ್ಪ ಬಡಾವಣೆಯಲ್ಲಿ ವಿನಾಯಕ ಗೆಳೆಯರ ಬಳಗ ಹಾಗೂ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನಿಂದ 25ನೇ ವರ್ಷದ ಗಣೇಶೋತ್ಸವ ಏರ್ಪಾಡಾಗಿದೆ. ನಿನ್ನೆ ಮಹಾಮಂಗಳಾರತಿ ಮತ್ತಿತರ ಪೂಜಾ ಕೈಂಕರ್ಯಗಳು ನಡೆದವು. ಮಕ್ಕಳಿಗೆ ಮಡಿಕೆ ಒಡೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮೂರು ದಿನಗಳ ಡೇವಿಸ್ ಕಪ್ ಪ್ಲೇಆಫ್ ಟೆನಿಸ್ ಪಂದ್ಯಾವಳಿ ದೆಹಲಿಯಲ್ಲಿ ನಿನ್ನೆ ಆರಂಭವಾಗಿದ್ದು ಭಾರತ ಮತ್ತು ಜೆಕ್ ಗಣರಾಜ್ಯ ಮುಖಾಮುಖಿಯಾಗಿವೆ. ಮೊದಲ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತದ ಯುಕಿ ಬಾಂಬ್ರಿ ಜೆಕ್ ಗಣರಾಜ್ಯದ ಲೂಕಾಸ್ ರಸೋಲ್ ಎದುರು 2-6, 1-6, 5-7 ಪರಾಭವಗೊಂಡರು. ಎರಡನೆಯ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತದ ಸೋಮದೇವ್ ದೇವವರ್ಮನ್ ಜೆಕ್ ಗಣರಾಜ್ಯದ ಜಿರಿ ವೆಸ್ಲಿ ವಿರುದ್ದ 7-6, 6-4, 6-3 ಗೆಲುವು ದಾಖಲಿಸಿದರು. ಈ ಮೂಲಕ ಟೂರ್ನಿಯಲ್ಲಿ ಭಾರತ ಮತ್ತು ಜೆಕ್ ಗಣರಾಜ್ಯ 1-1 ಸಮಬಲ ಸಾಧಿಸಿವೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರೈತರ ನೆರವಿಗೆ ಬನ್ನಿ, ಬ್ಯಾಂಕ್ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಏಳು ದಶಕಗಳ ಬಳಿಕ ನೇತಾಜಿ ಕಡತ ಬಹಿರಂಗ, ಬೋಸ್ ಸಂಬಂಧಿಕರ ಸಮ್ಮುಖದಲ್ಲಿ ಅನಾವರಣ, ಸೋಮವಾರದಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. 24 ಗಂಟೆ ವಿದ್ಯುತ್ ಯೋಜನೆಗೆ ಮೋದಿ ಚಾಲನೆ, 45,000 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ 2022 ಪೂರ್ಣ. ಗೋವಿಂದ ಪನ್ಸಾರೆ ಹತ್ಯೆ, ಸಂಕೇಶ್ವರದಲ್ಲಿ ಇಬ್ಬರ ಸೆರೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಮೆಟ್ರೋಗೆ ಫ್ರಾನ್ಸ್ನಿಂದ 1,495 ಕೋಟಿ ರೂಪಾಯಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಬಿಎಂಆರ್ಸಿಎಲ್ ಎಎಫ್ಡಿ ಒಪ್ಪಂದಕ್ಕೆ ಸಹಿ. ತಾಯಿ ಶಿಶುವಿನ ಪೋಷಣೆಗೆ ವಾತ್ಸಲ್ಯವಾಣಿ 104, ದೇಶದಲ್ಲೇ ಮೊದಲ ಬಾರಿಗೆ 21 ಸೆಪ್ಟೆಂಬರ್ ಚಾಲನೆ, ಸಚಿವ ಖಾದರ್. ಕಾವೇರಿ ಸಂಕಷ್ಟ ಸೂತ್ರ, ನಿರ್ಣಯಕ್ಕೆ ಬಾರದ ಸಭೆ, ರಾಜ್ಯದಲ್ಲಿ ಬರಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ಮತ್ತೆ ಗೊಂದಲ. ಮುಧೋಳ ಬಳಿ ಭೀಕರ ಅಪಘಾತಕ್ಕೆ 13 ಬಲಿ, ಟಾಟಾ ಗೂಡ್ಸ್ಗೆ ಟ್ಯಾಂಕರ್ ಡಿಕ್ಕಿ, ಮೃತ ಕುಟುಂಬಕ್ಕೆ 1 ಲಕ್ಷ ಪರಿಹಾರ. ನ್ಯಾಷನಲ್ ಓಪನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಪೂವಮ್ಮ ಅನ್ನುಗೆ ಚಿನ್ನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿ, ಮೇಲ್ತೆರಿಗೆ ವಿಧಿಸುವ ಬಗ್ಗೆ ಪರಿಶೀಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ಮಾರ್ಟ್ ಸಿಟಿ ಯೋಜನೆಯ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಮುಖ್ಯ, ಪ್ರಹ್ಲಾದ್ ಜೋಶಿ.
ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರಕ್ಕೆ ಆಕ್ಷೇಪವಿಲ್ಲ, ಚುನಾವಣಾ ಆಯೋಗ. ಮತ್ತು ಸರ್ಕಾರದಿಂದ ತೆರಿಗೆ, ಕಾರ್ಮಿಕ ವಲಯ ಸೇರಿ ವಿವಿಧ ರಂಗಗಳಲ್ಲಿ ಹಲವು ಸುಧಾರಣೆ, ಅರುಣ್ ಜೇಟ್ಲಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.